ಮಗುವಿಗೆ ಹೊಟ್ಟೆ ಕಟ್ಟುವುದು ಮಗು ನಾಲ್ಕು ದಿನ ಐದು ದಿನ ಆದರೂ ಮೋಷನ್ ಮಾಡಿಲ್ಲ ಅಂತಂದರೆ ತಾಯಿಯರಿಗೆ ಅದೊಂದು ದೊಡ್ಡ ಸಮಸ್ಯೆಯಾಗೆ ಕಾಡುತ್ತೆ ಅಂತ ಹೇಳ್ಬೋದು ಮಗುವಿನ ಹೊಟ್ಟೆ ಸಂಬಂಧಿತ ತೊಂದರೆಗೆ ಸಾಕಷ್ಟು ಮನೆಮದ್ದಿನ ವೀಡಿಯೋಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಎಲ್ಲ ವೀಡಿಯೋಗಳನ್ನು ಐಕಾರ್ಡ್ ಮತ್ತು ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೇ ನೋಡಿ ವೀಕ್ಷಕರೆ ಇವತ್ತಿನ ವೀಡಿಯೋನ ತಪ್ಪದೇ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾಕೆ ಅಂದರೆ ನಾನಿವತ್ತಿನ ವೀಡಿಯೋದಲ್ಲಿ ತೋರಿಸ್ತಿರುವಂತಹ ಮನೆಮದ್ದು ಬಂದು ನಿಮಗೆ ಖಂಡಿತವಾಗ್ಲೂ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಮಗು ಮೋಷನ್ ಮಾಡಿಲ್ಲ ನಾಲ್ಕು ದಿನ ಆಗಿದೆ ಐದು ದಿನ ಅಂತ ಆಗಿದೆ ಅಂದರೆ ನಾನು ತೋರಿಸುವಂಥ ಮನೆ ಮಧ್ಯೆ ನಾನು ಈ ಟ್ರಿಪ್ಸನ್ನು ನೀವು ಫಾಲೋ ಮಾಡಿದರೆ ಮಗು ಪಟ್ಟಂತ ಮೋಷನ್ ಮಾಡುತ್ತೆ ಸೊ ಇದರಲ್ಲಿ ಡೌಟೇ ಇಲ್ಲ ನಿಮಗೆ ಸಾಕ್ಷಿಯಾಗಿ ಬೇಕಾದ್ರೆ ನಾನು ಮಾಡಿರೋಂಥ ವೀಡಿಯೋಗಳ ಕಮೆಂಟ್ ಸೆಕ್ಷನನ್ನು ನೋಡಬಹುದು ನೀವು ಯಾಕೆ ಮಗು ಗೊಟ್ಟೆ ಕಟ್ಟುತ್ತೆ ಅಂತ ಮೊದಲನೇದಾಗಿ ನೋಡೋದಾದರೆ ಬೆಳೆಯೋ ಮಕ್ಕಳಲ್ಲಿ ಇದೊಂದು ಸಾಧಾರಣ ಸಮಸ್ಯೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಗು ಬ್ರೆಸ್ಟ್ ಮಿಲ್ಕ್ ಕುಡಿಯುತ್ತೆ ತಾಯಿಯ ಒಂದು ಡಯಟಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ನಾವು ತಾಯಿಯರು ಯಾವ ಆಹಾರವನ್ನು ತಿಂದು ಮಗುವಿಗೆ ಹಾಲನ್ನು ಉಣ್ಸಿರ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇನ್ನೊಂದು ಬ್ರೆಸ್ಟ್ ಮಿಲ್ಕಿಂದ ಫಾರ್ಮುಲಾ ಮಿಲ್ಕಿಗೋ ಶುರು ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಬ್ರೆಸ್ಟ್ ಮಿಲ್ಕಿಂದ ಸಾಲಿಡ್ ಫುಡ್ಸ್ ಕೊಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಮಗುಗೆ ಸ್ವಲ್ಪ ಹೊಟ್ಟೆ ಕಟ್ಟೋದು ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ ಸೊ ಇದಕ್ಕೆ ಏನೇನು ಟಿಪ್ಸನ್ನು ಫಾಲೋ ಮಾಡಿದರೆ ಮಗು ಮೋಷನ್ ಮಾಡುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಟಮ್ಮಿ ಟೈಮ್ ಏನಾದರೂ ನೀವು ಮಗುಗೆ ಮಾಡ್ತಿದ್ದೀರಾ ಅಂತಂದರೆ ಈ ರೀತಿಯ ತೊಂದರೆ ಆಗೋದು ತುಂಬಾ ವಿರಳ ಅಂತ ಹೇಳ್ಬೋದು ಟಮ್ಮಿ ಟೈಮ್ ಬಗ್ಗೆ ಈಗಾಗಲೇ ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಸೊ ಇನ್ ಕೇಸ್ ನೀವು ಟಮಿ ಟೈಮ್ ಇದು ಯಾವುದೂ ಮಾಡ್ತಿಲ್ಲ ಅಂತ ಅಂದರೆ ಮಗುವಿಗೆ ಎಣ್ಣೆನ ಹಚ್ಚಿ ಹೊಟ್ಟೆನ ಮಸಾಜ್ ಮಾಡಿ ಹೊಟ್ಟೆ ಮಸಾಜ್ ಮಾಡೋದ್ರಿಂದ ಕೂಡ ಮಗು ಮೋಷನ್ ಮಾಡಿಲ್ಲ ಅಂತಂದರೆ ಮೋಷನ್ ಮಾಡುತ್ತೆ ಯಾಕಂದರೆ ಮಗು ಮಲಗಿರೋ ಕಡೆ ಮಲಗಿರುತ್ತೆ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ ಕೆಲವೊಮ್ಮೆ ಹೊಟ್ಟೆ ಕಟ್ಟಿರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಕೆಲವೊಂದು ಮಸಾಜ್ ಮಾಡೋದ್ರ ಮೂಲಕ ಮಗು ಮೋಷನ್ ಮಾಡೋ ಥರ ಮತ್ತು ಗ್ಯಾಸಿಂದ ನೋವು ಬಂದಿದ್ರು ಕೂಡ ಮಗುವಿನ ಹೊಟ್ಟೆ ಮಸಾಜ್ ಮಾಡೋದ್ರಿಂದ ಸರಿಯಾಗುತ್ತೆ ನಿಮಗೆ ವಿಡಿಯೋ ಬೇಕಿದ್ರೆ ಕೇಳಿ ಮಗುವಿನ ಹೊಟ್ಟೆಯನ್ನು ಯಾವ ಥರ ಮಸಾಜ್ ಮಾಡಬೇಕು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಇದ್ರ ಜೊತೆಗೆ ಮಗುವಿನ ಹೊಟ್ಟೆ ಮಸಾಜ್ ಮಾಡೋದ್ರಿಂದ ಕೂಡ ಮಗು ಮೋಷನ್ ಮಾಡುತ್ತೆ ಇಲ್ಲಾಂದರೆ ಎಲೆಗೆಯನ್ನು ಕಾಯಿಸಿ ಹಾಕಿ ವಿಳ್ಳದೆಲೆ ಅರಳೆಲೆ ಕಾಯಿಸಿ ಹಾಕ್ಬೋದು ಯಾವ ಥರ ಅಂತ ವೀಡಿಯೋ ಹಾಕಿದ್ದೀನಿ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಇದು ಮತ್ತೊಂದು ಟಿಪ್ ಏನಂತಂದರೆ ಮಗುನ ಬೈಸಿಕಲ್ ಮೋಷನ್ ಹೇಳಿ ಕರೀತಾರೆ ಸೊ ಅಂದರೆ ಸೈಕಲ್ ಹೊಡಿಯಲ್ವ ಆ ರೀತಿ ಮಗುವಿನ ಕಾಲನ್ನ ಈ ಥರ ನಿಧಾನಕ್ಕೆ ಹೀಗೆ ಮಾಡಬೇಕು ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ಕೂಡ ಮಗುವಿಗೆ ಒಂದು ರೀತಿ ವ್ಯಾಯಾಮ ಥರ ಆಗಿ ಮಗು ಮೋಷನ್ ಮಾಡುತ್ತೆ ಸ್ನೇಹಿತರೆ ಮೊದಲನೇದಾಗಿ ಕ್ಲಾಕ್ ವೈಸಲ್ಲಿ ಹೊಟ್ಟೆ ಮೇಲೆ ಮಸಾಜ್ ಮಾಡಬೇಕು ಅದನ್ನು ಬಿಟ್ಟು ನೆಕ್ಸ್ಟು ಕಾಲುಗಳನ್ನ ಎತ್ತಿ ವ್ಯಾಯಾಮ ಮಾಡಬೇಕು ಆ ರೀತಿ ವ್ಯಾಯಾಮನ ನೀವು ಟೆನ್ ಟೆನ್ ಟೈಮ್ಸ್ ಒಂದು ತ್ರೀ ಟೈಮ್ಸ್ ಮಾಡಿ ನಿಧಾನಕ್ಕೆ ಮಾಡಬೇಕು ಮತ್ತು ಮಗು ಮೋಷನ್ ಮಾಡಬೇಕಾದ್ರೆ ಕ್ಲೀನಾಗಿ ಮೋಷನ್ ಮಾಡಬೇಕು ಅಂತಂದರೆ ಕಾಲುಗಳನ್ನು ಒಂದು ಸ್ವಲ್ಪ ತುಂಬ ಮೇಲೆತ್ತೋಗ್ಬೇಡಿ ಒಂದು ಸ್ವಲ್ಪ ಈ ಥರ ಮೇಲೆತ್ತಿ ನೀವು ಇಟ್ಕೊಂಡ್ರೆ ಮಗು ಕ್ಲೀನಾಗಿ ಮೋಷನ್ ಮಾಡಿಬಿಡುತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ತಿರುತ್ತೆ ಪದೇ ಪದೇ ಅಂತ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಶೇರ್ ಮಾಡಿ ಇಲ್ಲಿಗೆ ಮುಗ್ದಿಲ್ಲ ಅಜ್ಜಿ ಕಾಲದೊಂದು ಮನೆ ಮದ್ದನ್ನು ಶೇರ್ ಮಾಡ್ತೀನಿ ನೋಡಿ ಏನಪ್ಪ ಇದು ಎಳೆ ಮಕ್ಕಳಿಗೆ ಹುಣಸೆ ಹಣ್ಣನ್ನು ತೋರಿಸ್ತಿದ್ದಾರೆ ಅಂತ ಅಂದ್ಕೊಬೋದು ಕೆಲವರು ಹುಣಸೆ ಹಣ್ಣನ್ನು ಮಗು ಕೊಡೋದಲ್ಲ ನಾನು ತೋರಿಸೋವಂಥ ಮಕ್ಕಳ ವಿಡಿಯೋಗಳಲ್ಲಿ ಆದಷ್ಟು ಎಕ್ಸ್ಟರ್ನಲ್ ರೆಮಿಡೀಸ್ ತೋರಿಸ್ತೀನಿ ಸೊ ನೋಡಿ ಹುಣಸೆ ನಾರನ್ನು ತೊಗೊಳ್ಳಿ ಹುಣಸೆ ಹಣ್ಣು ಅನ್ನೋದು ಬೇಕಾಗಿಲ್ಲ ಇಲ್ಲಿ ಹುಣಸೆ ಹಣ್ಣಿನ ನಾರು ಒಂದು ಇಷ್ಟಗ್ಲ ಇಷ್ಟುದ್ದ ಬೇಕಾಗಿಲ್ಲ ನೋಡಿ ಇದರಲ್ಲಿ ನಾನು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ಇಷ್ಟೇ ಇಷ್ಟಿದ್ರೂ ಕೂಡ ಸಾಕು ನಿಮ್ಮ ಮಗು ಮೋಷನ್ ಮಾಡಿಲ್ಲ ಅಂಥೇಳಿ ನೀವು ಆಸ್ಪತ್ರೆಗೆ ಕರ್ಕೊಂಡು ಓಡಬೇಕು ಅನ್ನೋದೇನಿಲ್ಲ ಮನೇಲಿ ಅಜ್ಜಿಯರು ಯಾರಾದರೂ ಇದ್ದರೆ ಈ ರೀತಿಯ ಹಳೆ ಕಾಲದ ಒಂದಷ್ಟು ಮನೆ ಮದ್ದುಗಳನ್ನು ಸಲಹೆಗಳನ್ನು ನೀಡ್ತಾರೆ ನೋಡಿ ಇಷ್ಟೇ ಇಷ್ಟುದ್ದ ಸಾಕು ಸೊ ಇಷ್ಟು ಉದ್ದ ಕೂಡ ಯೂಸ್ ಮಾಡೋ ಅಗತ್ಯ ಎಲ್ಲ ನೋಡ್ತಿ ತೋರಿಸ್ತಿದ್ದೀನಿ ನೋಡಿ ಒಂದು ಚೂರೇ ಚೂರು ಇಷ್ಟೇ ಇಷ್ಟು ನಮ್ಗೆ ಹಿಡ್ಕೊಳಕ್ಕೆ ಅಂಥೇಳಿ ಒಂದು ಇಂಚು ಅಷ್ಟು ತೊಗೊಳ್ಳಿ ಸಾಕು ಸಣ್ಣದಾಗಿರಬೇಕು ತುಂಬ ದಪ್ಪ ಇರೋದೇನು ತೊಗೊಳಕ್ಕೆ ಹೋಗಬೇಡಿ ಇದು ಎಕ್ಸ್ಟರ್ನಲ್ ರೆಮಿಡಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ಹೇಳ್ತೀನಿ ಡಾಕ್ಟರ್ ಸಜೆಷನ್ ಇಲ್ಲದೆ ಯಾರು ಕೂಡ ಫಾರ್ಮುಲಾ ಮಿಲ್ಕನ್ನು ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ ತಾಯಿ ಹಾಲು ಮಗುವಿಗೆ ಉತ್ತಮ ಯಾವಾಗಲೂ ಕೂಡ ನೋಡಿ ಮಗು ಮೋಷನ್ ಮಾಡಿಲ್ಲ ನೀವು ಇದೆಲ್ಲ ಟ್ರೈ ಮಾಡಿದ್ದೀರಿ ಅಂದ್ಕೊಳ್ಳಿ ಎಲೆಕಾಯಿ ಸಾಕಿದ್ದೀರಿ ಹೊಟ್ಟೆ ಮೇಲೆ ಮಸಾಜ್ ಮಾಡಿದ್ದೀರಿ ಬೈಸಿಕಲ್ ಮೋಷನ್ ಎಕ್ಸಸೈಸ್ ಮಾಡಿಸಿದ್ದೀರಿ ಆದರೂ ಮಾಡಿಲ್ಲ ಅಂದಾಗ ಫೈನಲಾಗಿ ನೀವು ಇದನ್ನು ಟ್ರೈ ಮಾಡಿ ಈ ಥರ ಹುಣಸೆ ಹಣ್ಣಿನ ನಾರನ್ನು ತೊಗೊಂಡು ಮಗು ಮೋಷನ್ ಮಾಡುತ್ತಲ್ಲ ಆ ಜಾಗಕ್ಕೆ ಚೂರೇ ಚೂರು ಹೀಗಿಟ್ಟರೆ ಕಟ್ಟಿರುತ್ತಲ್ಲ ಹೊಟ್ಟೆ ಒಳಗೆ ಮೋಷನ್ನು ಎಲ್ಲ ಪಟ್ಟಂತ ಇನ್ಸ್ಟಂಟಾಗಿ ಮಾಡುತ್ತೆ ಇದಕ್ಕೆ ರಿಸಲ್ಟು ಸಿಕ್ಕಿರೋ ಎಷ್ಟೋ ಜನ ವ್ಯೂವರ್ಸು ಕಮೆಂಟ್ ಮಾಡಿದ್ದೀರಾ ಸೊ ನಾನು ಶೇರ್ ಮಾಡೋವಂಥ ರೆಮಿಡೀಸ್ ಸೇಫ್ ಆಗಿರುತ್ತೆ ಯಾಕಂದರೆ ಇವೆಲ್ಲ ಬಳಸಿರೋ ಅಂಥದ್ದು ಉಪಯೋಗಿಸಿರುವಂಥ ಹಳೆ ಕಾಲದ ಮನೆಮದ್ದು ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಾ ಹೊಟ್ಟೆ ಮಸಾಜ್ ಯಾವ ಥರ ಮಾಡೋದು ಮಕ್ಕಳಿಗೆ ಅಂತ ತಿಳ್ಕೊಬೇಕಾಗಿದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು